ಹ್ಯಾಪಿ ಮಾರ್ನಿಂಗ್ ಸ್ನೇಹಿತರೆ, ಹೆಸರು ಬಂದು ರವಿ ಅಂತೇಳಿ, ಶ್ರೀರಂಗಪಟ್ಟಣದಿಂದ ಬಂದಿರೋದು. ಈ ಒಂದು ಶ್ರೀರಂಗಪಟ್ಟಣ ಅನ್ನೋ ಶ್ರೀರಂಗಪಟ್ಟಣ ತಾಲೂಕು ಮಜ್ಜಿಗೆಪುರ ಅನ್ನೋ ಗ್ರಾಮದಲ್ಲಿ ಬಿಫೋರ್ 2-3 ತಿಂಗಳಿಂದ ನಾವು ಭತ್ತಕ್ಕೆ ಎಚ್ ಎಪಿ ಗ್ರಾನೋನ್ಸ್ ಅಂತೇಳಿ ನಮ್ಮ ಸಂಸ್ಥೆಯಲ್ಲಿ ತಯಾರು ಮಾಡಿರ್ತಕ್ಕಂಥ ಎಚ್ ಎಪಿ ಗ್ರಾನೋನ್ಸ್ ಅಂತೇಳಿ ಇಳುವರಿ ಬರಲಿಕ್ಕೆ ಗೊಬ್ಬರನ ಕೊಟ್ಟಿದ್ವಿ. ತುಂಬ ಅದ್ಭುತವಾದಂಥ ರಿಸಲ್ಟ್ ಬಂದಿದೆ ಸ್ನೇಹಿತರೆ. ಆ ರಿಸಲ್ಟನ್ನು ನಮ್ಮ ಸರ್ರೋ ಅಭಿಪ್ರಾಯನ ಅವ್ರ ಬಾಯಲ್ಲೇ ಕೇಳ್ತಕ್ಕಂಥದ್ದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸಿದ್ದಪ್ಪ ಅಂತ. ಸಿದ್ದಪ್ಪ ಅಂತೇಳಿ ಸರ್. ಸಿದ್ದಪ್ಪ ಸರ್, ನಾವು ಎಚ್ ಎಪಿ ಗ್ರಾನೋಸನ್ನು ಕೊಟ್ಟಾಗ ನಿಮಗೆ ನೀವು ಸ್ಟಾರ್ಟಿಂಗಲ್ಲಿ ನೀವು ಹಾಕಿ ನೋಡೋಣ ಅಂತ ಹೇಳಿದ್ರಿ. ಈಗ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀರಾ, ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ಸರ್, ನಾವು ಒಂದು 65-70 ಕಂಟ ಧನಿನ ಗೊಬ್ಬರ ಹಾಕ್ತಾಯಿದ್ರೆ ಬೆಳೀತಾ ಇದ್ವು. ಓಕೆ. ಈಗೇನಾಗುತ್ತೆ ಅಂದರೆ, ಇವರು ನಾವು ಬೇಡ ಬೇಡ ಅಂತ ಇದ್ರು ನಮ್ಮ ಮನೆಯವರೆಲ್ಲ, ಆದರೂ ನಾನು ಕೊಡಿ ಸಾ ಅದೇನದ್ದು ಆಗಲಿ ಅಂದ್ಬಿಟ್ಟು ನಾನು ಒಂದು 4 ಬ್ಯಾಗ್ ಹಾಕಿದೆ 2 ಎಕರೆಗೆ. 2 ಎಕರೆ ಒಂದು 86 ಮೂಟೆ ಭತ್ತ ಆಗಿದೆ ಸರ್. ಲಾಸ್ಟ್ ಟೈಮ್ ಎಷ್ಟು ಇಳುವರಿ ತೆಗ್ದಿರಿ ಸರ್? ಲಾಸ್ಟ್ ಟೈಮು ಅದು 60-70 ಬೆಳೀತಾ ಇದ್ವಿ. 65-70 ಮೂಟೆ ಬೆಳೀತಾ ಇದ್ವಿ. ಈಗ ಸರ್ ಈಗ 80 ಇವ್ರ ಗೊಬ್ಬರ ಬೆರೆಸಿ ಹಾಕಿದ್ಮೇಲೆ ಅವ್ರು ಹೇಳ್ದಂಗೆ ಮಾಡಿದ್ದೀನಿ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ಈಗ ಒಂದು 86 ಮೂಟೆ ಭತ್ತನ ಕೆಡಗಿದ್ದೀನಿ. 86 ಮೂಟೆ ಭತ್ತ. ತುಂಬ ಥ್ಯಾಂಕ್ಸ್ ಸರ್. ಸ್ನೇಹಿತರೆ ಕೇಳಿದ್ರಲ್ಲ, ಯಾಕೆಂದರೆ ಬಿಫೋರ್ 65-70 ಬೆಳೀತಾ ಇದೆ ಅಂತ ಈ ಜಮೀನಲ್ಲಿ, ಇವತ್ತು ನಮ್ಮ ಎಚ್ ಎಪಿ ಗ್ರಾನೋನ್ಸನ್ನು ಬಳಸಿ ಇವತ್ತು ಅದ್ಭುತವಾದಂಥ ರಿಸಲ್ಟನ್ನು ಕೊಟ್ಟಿದ್ದೀವಿ. ಮತ್ತು 15-20 ಮೂಟೆ ಜಾಸ್ತಿನ ಇಳುವರಿನ ಮಾಡಿದ್ದೀವಿ. ಮತ್ತು ಈ ನಮ್ಮ ಸಂಸ್ಥೆಯಲ್ಲಿ ಎಚ್ ಎಪಿ ಗ್ರಾನೋಸನ್ನು ಕೊಟ್ಟಂಥ ನಮ್ಮ ಇನ್ಫಿನಿಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ನ ನಮ್ಮ MD ಸರ್ಗೆ, ನಮ್ಮ ಟೀಮ್ನ ಮ್ಯಾನೇಜ್ಮೆಂಟ್ಗೆ ನಾನು RT ಟ್ಯಾಂಕ್ಸ್ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.